ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಆತ್ಮೀಯರಾದಂಥ ಡಿ ಕೆ ಸುರೇಶ್ ಅವರೇ, ಇನ್ನೊಬ್ಬರು ಮಾಗಡಿ ಶಾಸಕರಾದಂಥ ಶ್ರೀ ಬಾಲಕೃಷ್ಣ ಅವರೇ, ಮಾಜಿ ಶಾಸಕರುಗಳಾದಂಥ ಬಿಂಗಪ್ಪನವರೇ, ರಾಜಣ್ಣ ಅವರೇ, ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇದು ಭಾಷಣ ಮಾಡತಕ್ಕಂಥ ವೇದಿಕೆ ಅಲ್ಲ, ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇಕ್ಬಾಲ್ ಹುಸೇನ್, ರಾಜಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ನನಗೆ ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ ಒತ್ತಾಯವನ್ನು ಮಾಡಿದರು. ನಿಮಗೆಲ್ಲ ಗೊತ್ತಿದೆ, ಅಧಿವೇಶನ ನಡೀತಾ ಇದೆ, ಅಸೆಂಬ್ಲಿ ಅಧಿವೇಶನ ನಡೀತಾ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಬಂದಿದ್ದೇನೆ. ಹಿಂದೆ ಒಮ್ಮೆ ಬಂದಿದ್ದೆ ನಾನು, ಬಹಳ ವರ್ಷಗಳ ಹಿಂದೆ, ಹಿಂದೆ ವಿರೋಧ ಪಕ್ಷದ ನಾಯಕನಾಗಿದ್ದೀವಿ. ಅವತ್ತು ಕೂಡ ಹೀಗೆ ಬಹಳ ಜನ ಸೇರಿದ್ರು, ಇವತ್ತು ಕೂಡ ಬಹಳ ಜನ ಸೇರಿದ್ದೀರಿ. ನಾನು ಮೊದಲಿಗೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ನಿಮಗೆ ಮತ್ತು ಇಡೀ ರಾಜ್ಯದ ಜನತೆಗೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷನೂ ಕೂಡ ರಾಮನಗರದಲ್ಲಿ ಮತ್ತು ರಾಮನಗರ ತಾಲೂಕಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇಕ್ಬಾಲ್ ಹುಸೇನ್ ಅವರು ಶಾಸಕರಾಗಿ ಪರಮ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅವರ ಸ್ನೇಹಿತರ ಒಡಗೂಡಿ ಏರ್ಪಾಡು ಮಾಡಿದ್ದಾರೆ. ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮನರಂಜನಾ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದೀರಿ. ನಾನು ನಿಮ್ಮ ಹೆಚ್ಚು ಸಮಯವನ್ನು ತಗೊಳ್ಳಿಕ್ಕೆ ಹೋಗಲ್ಲ, ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಮುಂಡೇಶ್ವರಿ ಕೃಪೆಯಿಂದ ರಾಜ್ಯದಲ್ಲಿ ಈ ವರ್ಷ ಒಳ್ಳೆ ಮಳೆಯಾಗಿದೆ, ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಉತ್ತಮವಾದಂಥ ಮಳೆಯಾದದರಿಂದ ಉತ್ತಮವಾಗಿ ಬಿತ್ತನೆಯನ್ನು ಮಾಡಿದ್ದಾರೆ, ಬೆಳೆನೂ ಕೂಡ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಇವತ್ತು ರಾಜ್ಯದಲ್ಲಿ ಬೆಳೆ, ಮಳೆ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪ್ರಕೃತಿ ನಮ್ಮ ಪರವಾಗಾದಾಗ, ಪ್ರಕೃತಿ ಮುನಿಸ್ಕೊಂಡಾಗ ಏನೆಲ್ಲ ಆಗ್ತವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರಕೃತಿ ನಮ್ಮ ಪರವಾಗಿದೆ, ನಮ್ಮ ಸರ್ಕಾರದ ಪರವಾಗಿದೆ, ನಾಡಿನ ಜನತೆಯ ಪರವಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ, ಯಾಕಂತಂದರೆ ಬಹಳ ಜನ ಮೌಢ್ಯಗಳನ್ನು ನಂಬ್ಕೋತಾರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಅಧಿಕಾರಕ್ಕೆ ಬಂದರೆ ಮಳೆಯಾಗಲ್ಲ, ಈಗ ಮಳೆ ಆಗ್ತಾ ಇದೆಯಲ್ಲ ಏನಂತ ಹೇಳೋದು, ಈಗ ಇಡೀ ರಾಜ್ಯದಲ್ಲಿ ಮಳೆಯಾಗಿದೆ, ಬಿತ್ತನೆಯಾಗಿದೆ, ಎಲ್ಲ ಜಲಾಶಯಗಳು ತುಂಬಿದ್ದಾವೆ,
ಈಗೇನಂತ ಹೇಳ್ತಾರೆ, ನನ್ನ ಕಾಲ್ಗುಣದಿಂದ ಮಳೆ ಬಂದದೆ ಅಂತ ಹೇಳಕ್ಕಾಗುತ್ತಾ? ಅದು ಹೇಳಲ್ಲ. ಪ್ರಕೃತಿ ನಮ್ಮ ಪರವಾಗಿದ್ದಾಗ ಮಾತ್ರ ಮಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಲಾಶಯಗಳೆಲ್ಲ ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಚಾಮುಂಡೇಶ್ವರಿಯ ಕೃಪೆ ನಮ್ಮ ರಾಜ್ಯದ ಜನತೆಯ ಮೇಲಿದೆ, ನಮ್ಮ ಸರ್ಕಾರದ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕ್ಬಾಲ್ ಹುಸೇನ್ ಅವರು ರಾಮನಗರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ವಿಶೇಷವಾದಂಥ ಅನುದಾನವನ್ನು ರಾಮನಗರ ಕ್ಷೇತ್ರಕ್ಕೆ, ರಾಮನಗರ ಬಾಲಕೃಷ್ಣ ಅವರು ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋದಷ್ಟೇ ಅಲ್ಲ, ಇಡೀ ರಾಜ್ಯವನ್ನು 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ದೇವಿ ಆರೋಗ್ಯ, ಆಯುಷು, ನಾನು ಸಂಪತ್ತು ಅಂತ ಹೇಳಕ್ ಹೋಗಲ್ಲ, ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ರಿಗೂ ಮಗದೊಮ್ಮೆ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ಕೋರಿ, ನೀವೆಲ್ಲರೂ ಕೂಡ ರಸಮಂಜರಿ ಕಾರ್ಯಕ್ರಮ ಏನು ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಆನಂದಿಸಿ ಸಂತೋಷಪಡಿ ಅಂತ ಹೇಳ್ತಾ, ಇವತ್ತೆಲ್ಲ ಇಡೀ ಗೊತ್ತಿಲ್ಲ ಎಷ್ಟೊತ್ತಿನವ್ರಿಗೆ ನಡೀತದೆ ಅಂತ ಗೊತ್ತಿಲ್ಲ ನನಗೆ, ನಡೆಯುತ್ತೆ ಸರ್, ಸ್ವಲ್ಪ 12 ಗಂಟೆವರೆಗೂ ನಡೀತದೆ. ಓ, ಅದರಿಂದ ನೀವು ಬಹಳ ಕಾತುರರಾಗಿದ್ದೀರಿ ಮುಂದಿನ ಕಾರ್ಯಕ್ರಮವನ್ನು ನೋಡಲಿಕ್ಕೆ. ನಿಮ್ಮೆಲ್ಲರನ್ನೂ ಕೂಡ ಮುಂದಿನ ಕಾರ್ಯಕ್ರಮಕ್ಕೆ ಬಿಟ್ಟು ನನ್ನ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.